ನಾಡಿದ್ದಿನಿಂದ ಆರಂಭವಾಗಲಿರುವ ಮೂರನೇ ಹಂತದ ಲಸಿಕಾ ಅಭಿಯಾನದಲ್ಲಿ ಲಸಿಕೆ ಪಡೆಯಲು ಕೋವಿನ್ ಪೋರ್ಟಲ್ನಲ್ಲಿ ನೋಂದಣಿ ಆರಂಭವಾದ ಮೊದಲ ದಿನ ಅಂದರೆ ನೆನ್ನೆ 1 ಕೋಟಿ 32 ಲಕ್ಷ ಜನರು ನೋಂದಣಿ ಮಾಡಿಕೊಂಡಿದ್ದಾರೆ ಪ್ರತಿ ಸೆಕೆಂಡ್ ಗೆ 50,000 ಎಪಿಐ ಕರೆಗಳನ್ನು ಇದು ನಿರ್ವಹಿಸಿದೆ ಶನಿವಾರದಿಂದ 18 ವರ್ಷ ಮೇಲ್ಪಟ್ಟವರಿಗೂ ಕೋವಿಡ್ ಲಸಿಕೆ ನೀಡುವ ಮೂಲಕ ಯುವಜನರಲ್ಲೂ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಿ ಕೋವಿಡ್ ವಿರುದ್ಧದ ಹೋರಾಟವನ್ನು ಮತ್ತಷ್ಟು ಬಲಪಡಿಸಲು ಸರ್ಕಾರ ಸಜ್ಜಾಗಿದೆ ಕೋವಿನ್ ಡಿಜಿಟಲ್ ವೇದಿಕೆ ಯಾವುದೇ ತಾಂತ್ರಿಕ ತೊಡಕಿಲ್ಲದೆ ನೋಂದಣಿಯ ಪ್ರಥಮ ದಿನ ಸಕ್ರಿಯವಾಗಿ ನಿರ್ವಹಿಸಿದೆ ಎಂದು ಸರ್ಕಾರ ತಿಳಿಸಿದೆ ನೆನ್ನೆ ನೋಂದಣಿ ಆರಂಭವಾದ ಮೊದಲ 3 ಗಂಟೆಗಳ ಅವಧಿಯಲ್ಲಿ ಅಂದರೆ ಸಂಜೆ 4 ಗಂಟೆಯಿಂದ 7 ಗಂಟೆಯವರೆಗೆ 80 ಲಕ್ಷ ಜನರು ಪೋರ್ಟಲ್ನಲ್ಲಿ ನೋಂದಾಯಿಸಿಕೊಂಡಿದ್ದಾರೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ತಿಳಿಸಿದೆ ಕೆಲವು ಮಾಧ್ಯಮಗಳಲ್ಲಿ ಕೋವಿನ್ ವೇದಿಕೆಯ ಸರ್ವರ್ ಕ್ರ್ಯಾಶ್ ಆಗಿತ್ತು ಎಂದು ಬಂದಿರುವ ವರದಿಗಳ ಕುರಿತಂತೆ ಸ್ಪಷ್ಟೀಕರಣ ನೀಡಿರುವ ಸಚಿವಾಲಯ 383 ದಶಲಕ್ಷ ಎಪಿಐ ಹಿಟ್ಗಳು ಪ್ರಥಮ 3 ಗಂಟೆಗಳಲ್ಲಿ ಬಂದಿದ್ದು 1 ಕೋಟಿ 45 ಲಕ್ಷ ಎಸ್ಎಂಎಸ್ಗಳನ್ನು ಯಶಸ್ವಿಯಾಗಿ ರವಾನಿಸಲಾಗಿದೆ ಮತ್ತು ಪ್ರತಿ ಸೆಕೆಂಡ್ಗೆ 55,000 ಹಿಟ್ಸ್ ಗುರುತಿಸಿದ್ದು ಸಂಪೂರ್ಣ ಸ್ಥಿರವಾಗಿದೆ ಎಂದು ತಿಳಿಸಿದೆ ಕೋವಿನ್ ತಂತ್ರಾಂಶ ಸಂಪೂರ್ಣ ಅವಲಂಬನಾರ್ಹವಾದ ತಂತ್ರಾಂಶ ಮತ್ತು ತೀಕ್ಷ್ಣಗ್ರಾಹಿ ತಂತ್ರಾಂಶವಾಗಿದೆ ಇದು ಯಾವುದೇ ವೇಳೆ ಯಾವುದೇ ಸ್ಥಳದಲ್ಲಿ ಕೋವಿನ್ 19 ಲಸಿಕೆಯ ನೋಂದಣಿಗೆ ಅವಕಾಶ ಕಲ್ಪಿಸುತ್ತದೆ ಎಂದು ಸಚಿವಾಲಯ ಸ್ಪಷ್ಟಪಡಿಸಿದೆ